ಇಫ್ಕೋ ಸಂಸ್ಥೆಯು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನ್ಯಾನೋ ತಂತ್ರಜ್ಞಾನ ಬಳಕೆ ಮಾಡಿ ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ತಯಾರಿಸಿದೆ. ಇದರ ಬಳಕೆ ಮತ್ತು ಲಾಭದ ಬಗ್ಗೆ ರೈತರಿಗೆ ಮಾಹಿತಿ ನೀಡಲು ಸದರ್ಗಾ ಪಟ್ಟಣದಲ್ಲಿ ಇಫ್ಕೋ ಸಂಸ್ಥೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಫ್ಕೋ ಸಂಸ್ಥೆಯು ಭಾರತದ ಪ್ರಪ್ರಥಮ ನ್ಯಾನೋ ತಂತ್ರಜ್ಞಾನ ಆಧಾರಿತ ನ್ಯಾನೋ ಸಾರಜನಕ, ನ್ಯಾನೋ ಸತು ಮತ್ತು ನ್ಯಾನೋ ತಾಮ್ರ ಉತ್ಪನ್ನಗಳನ್ನು ಪ್ರಾಯೋಜಿಕ ಕ್ಷೇತ್ರ ಪ್ರಾತ್ಯಕ್ಷತೆಗಾಗಿ ಲೋಕಾರ್ಪಣೆ ಮಾಡಿದೆ. ಇಫ್ಕೋ ಕಂಪನಿಯ ನ್ಯಾನೋ ರಸಗೊಬ್ಬರದ ಮಾಹಿತಿಯನ್ನು ರೈತರಿಗೆ ತಿಳಿಸುವುದಕ್ಕಾಗಿ ಸದಲ್ಗಾ ಪಟ್ಟಣದ ಫಡಾರ್ಮಡ್ಡಿಯ ತೋಟ್ಪಟ್ಟಿಯಲ್ಲಿ ಪೂರ್ವ ಭಾಗ, ಪಶ್ಚಿಮ ಭಾಗ, ಕಲ್ಪವೃಕ್ಷ ಮತ್ತು ಬಾಲಕೃಷ್ಣ ಸೊಸೈಟಿ ಸದಲ್ಗಾದ ಎಲ್ಲ ಪದಾಧಿಕಾರಿಗಳು ಸೇರಿ ಇಫ್ಕೋ ಕಂಪನಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಪ್ರಪಂಚದಲ್ಲಿ ಅತಿ ದೊಡ್ಡ ರಸಗೊಬ್ಬರ ಸಹಕಾರ ಸಂಸ್ಥೆಯ ನ್ಯಾನೋ ತಂತ್ರಜ್ಞಾನ ಹೊಂದಿರುವ ಉತ್ಪನ್ನಗಳಾದ ನ್ಯಾನೋ ಸಾರಜನಕ, ನ್ಯಾನೋ ಸತು, ನ್ಯಾನೋ ತಾಮ್ರದ ರಸಗೊಬ್ಬರಗಳ ಬಳಕೆಯ ಮಾಹಿತಿಯನ್ನು ಮತ್ತು ಅದರಿಂದಾಗುವ ಲಾಭಗಳ ಬಗ್ಗೆ ರೈತರಿಗೆ ತಿಳಿಸಿದರು. ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿಗಳು ಹಾಗೂ ಪಶ್ಚಿಮ ಭಾಗ ಪಿಕೆಪಿಎಸ್ ಚೇರ್ಮನ್ನರಾದ ಅರುಣ್ ದೇಸಾಯಿ ಮಾತನಾಡಿದರು. ಏನ್ ಕೊಡ್ತೀವಿ ನಿಮಗೆ 500 ml ನ್ಯಾನೋ ಗೊಬ್ಬರ ಕೊಡ್ತೀವಿ. ನಾವೇನ್ ಆಯ್ಕೆ ಮಾಡ್ಕೊಂಡಿರತಕ್ಕಂಥ ರೈತರೇನಿದ್ರೆ 50 ಮಂದಿ ಅವರಿಗೆ 500 ml ಕೊಡ್ತೀವಿ. ಪ್ರತಿಯೊಂದೂ 500 ml ಕೊಡ್ತೀವಿ. ಸೊ 500 ml ನಾವು 500 ml ನಾವು ಮಾಪ್ ಕೊಡ್ತೀವಲ್ಲ, ಒಂದು ಟ್ಯಾಂಕಿಗೆ 50 ml ಮಿಕ್ಸ್ ಮಾಡಬೇಕು. ಒಂದು ಟ್ಯಾಂಕಿಗೆ ಮಿಕ್ಸ್ ಮಾಡಬೇಕಾಗಿರೋದು ಎಷ್ಟು? 50 ml. ಆದ್ರೆ ಕಪ್ಗಾದ್ರೆ 75 ml ಮಿಶ್ರಣ ನೀವು ಮಾಡಬೇಕಾಗ್ತದೆ. ಒಂದು ಕಪ್ಗೆ ನೀವು 75 ml ಮಿಶ್ರಣ ಮಾಡಿದ್ರು ತಪ್ಪಿಲ್ಲ. 75 ml ನ ಬಳಕೆ ಮಾಡಿ ನಿಮ್ಮ ಹೊಲನ ಮೊದಲು ವಿಂಗಡಣೆ ಮಾಡ್ಕೋಬೇಕು. ನೋಡಿ ಅಲ್ಲಿ ಹಾಕಿದೀವಿ, ಮೊದಲನೇದು ರೈತರ ಪದ್ಧತಿ. 4 ಸಾಲು ಬಿಟ್ಟುಬಿಟ್ಟಿದೀವಿ. 4 ಸಾಲು ಅವರು ಚಾಮು ಬದನೆಕಾಯಿ ಯಾವ ರೀತಿ ವ್ಯವಸಾಯ ಮಾಡಿದ್ರೆ ಅದ್ರಲ್ಲಿ ನಾವೇನು ಸ್ಪ್ರೇ ಮಾಡಂಗಿಲ್ಲ. ಅದಾದ್ಮೇಲೆ ಮುಂದಿನ 3 ಸಾಲಿಗೆ ನ್ಯಾನೋ ಸಾರಜನಕವನ್ನು ಬಳಸ್ತೀವಿ. ಇನ್ನು ಮುಂದಿನ 3 ಸಾಲಿಗೆ ನ್ಯಾನೋ ಜಿಂಕ್ ಅನ್ನು ಬಳಸ್ತೀವಿ. ಅದಾದ ಮುಂದಿನ 3 ಸಾಲಿಗೆ ನ್ಯಾನೋ ಕಾಪರ್ ಬಳಸ್ತೀವಿ. ಲಾಸ್ಟ್ ಅದಕ್ಕೆ ನ್ಯಾನೋ ಸಾರಜನಕ, ಜಿಂಕು, ಕಾಪರ್ ಮೂರನ್ನು ಬಳಸ್ತೀವಿ. ಸೊ ಇದು ಒಂದು ರೀತಿಯ ನಾವು ಟ್ರಯಲ್ ನ ತಗೊಂಡಿದೀವಿ. ನಿಮ್ ಹೊಲ್ದಾಗ ಬರೀ 5 ಸಾಲು ಇದ್ರೆ 5 ಸಾಲಿಗೆ ಮಾತ್ರ ತಗೊಳ್ಳಿ. ಒಂದೊಂದಕ್ಕೂ ಒಂದೊಂದರ 5 ತರ ಟ್ರೀಟ್ಮೆಂಟ್ ತಗೊಳ್ಳಿ. ಮೊದಲನೇ ಸಾಲು ಬಿಟ್ರಿ, 2ನೇ ಸಾಲು ಬರೀ ನ್ಯಾನೋ ನೈಟ್ರೋಜನ್ ಹಾಕೋದು, 3ನೇ ಸಾಲು ನ್ಯಾನೋ ಜಿಂಕ್ ಹಾಕೋದು, 4ನೇ ಸಾಲು ನ್ಯಾನೋ ಕಾಪರ್ ಹಾಕೋದು. ನಂತರ ವಿಶೇಷವಾಗಿ 5ನೇ ಟ್ರೀಟ್ಮೆಂಟ್ ಅಥವಾ 5ನೇ ಸಾಲು ಏನಿದೆ ಅಲ್ಲಿ ಕೇರ್ಫುಲ್ ಆಗಿ ಹಾಕ್ಬೇಕು. ಆ ಸಾಲಿನಲ್ಲಿ ನೀವು ಈಗ ನ್ಯಾನೋ ಸಾರಜನಕ ಏನ್ ಮಾಡ್ತಿರಲ್ಲ ಅಲ್ಲಿ ಇವತ್ತೇ ಇನ್ನೊಂದು ರೌಂಡ್ ನ್ಯಾನೋ ಸಾರಜನಕ ಹೊಡೆದು ಬಿಡಬೇಕು 5ನೇದಕ್ಕೆ. ನಂತರ 3 ದಿನ ಬಿಟ್ಟು 5ನೇ ಟ್ರೀಟ್ಮೆಂಟ್ ಲಾಸ್ಟ್ ಅಲ್ಲಿ 5ನೇ ಸಾಲು ಏನಿದೆ ಅದಕ್ಕೆ ನ್ಯಾನೋ ಜಿಂಕ್ ನ ಸ್ಪ್ರೇ ಮಾಡಬೇಕು. ತಿರ್ಗಾ 3 ದಿನ ಗ್ಯಾಪ್ ಬಿಟ್ಟು ನ್ಯಾನೋ ಕಾಪರ್ ಅನ್ನ ಸ್ಪ್ರೇ ಮಾಡಬೇಕು. 5ನೇ ಟ್ರೀಟ್ಮೆಂಟ್ ಮಾತ್ರ 3 ಸರಿ ಸ್ಪ್ರೇ ಬರ್ತದೆ. ಇನ್ ಎಲ್ಲದಕ್ಕೂ ಒಂದೊಂದೇ ಸ್ಪ್ರೇ. ಇದನ್ನ ನೀವು 20 ದಿನದ ನಂತರ 2ನೇ ಸ್ಪ್ರೇ ಮಾಡಬೇಕು. ಸೊ ಮೊದಲನೇ ಸ್ಪ್ರೇ ಏನ್ ಮಾಡ್ಬೇಕು? ನ್ಯಾನೋ ನೈಟ್ರೋಜನ್ ಮಾಡ್ಬೇಕು, ನ್ಯಾನೋ ಜಿಂಕ್ ಮಾಡ್ಬೇಕು, ನ್ಯಾನೋ ಕಾಪರ್ ಮಾಡ್ಬೇಕು, ಲಾಸ್ಟ್ನೇದಕ್ಕೆ 3 ಮಿಕ್ಸ್ ಮಾಡಂಗಿಲ್ಲ. ಲಾಸ್ಟ್ನೇದಕ್ಕೆ ದಯವಿಟ್ಟು ಲಕ್ಷ ಇಟ್ಕೊಡ್ರಿ, 3 ಮಿಕ್ಸ್ ಮಾಡಂಗಿಲ್ಲ. ನೀವು ಸ್ಪ್ರೇ ಮಾಡಿದ ದಿನ ಫಸ್ಟ್ ನ್ಯಾನೋ ನೈಟ್ರೋಜನ್ ಹೊಡೆದು ಬಿಡ್ಬೇಕು. ನಂತರ 3 ದಿನ ಗ್ಯಾಪ್ ಬಿಟ್ಟು ನ್ಯಾನೋ ಜಿಂಕ್ ನ ಸ್ಪ್ರೇ ಮಾಡ್ಬೇಕು. ತಿರ್ಗಾ 3 ದಿನ ಗ್ಯಾಪ್ ಬಿಟ್ಟು ನ್ಯಾನೋ ಕಾಪರ್ ನ ಸ್ಪ್ರೇ ಮಾಡಬೇಕು. ಸೊ ಇದಿಷ್ಟು ನೀವು ಲಾಸ್ಟ್ ಕಡೆ ಟ್ರೀಟ್ಮೆಂಟ್ ಬಗ್ಗೆ ಮಾತ್ರ ನೀವು ದಯವಿಟ್ಟು ಲಕ್ಷ ವಹಿಸಬೇಕು. ಯಾವ ಪ್ರಕಾರ ಹೊಡಿಬೇಕು, ಏನ್ ಮಾಡಬೇಕು, ಅದರಿಂದ ಉತ್ಪಾದನೆ ಯಾವ ಪ್ರಕಾರ ಆಗ್ತಿತ್ತು, ಮತ್ತು ಅಥವಾ ನೀವು ಟ್ರಯಲ್ ನೋಡಿಕಿಶಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಏನು ಉತ್ತನ ಎಲ್ಲ ಕಡೆ ನಾವು ಕಳಿಸ್ಬೇಕು ಅಂತ ಹೇಳಿ ಒಂದು ವಿಚಾರ ಇಟ್ಕೊಂಡ. ಇಲ್ಲಿ ಒಂದು ಟ್ರಯಲ್ ಎಷ್ಟೋ ಕಡೆ ಅವರು ಟ್ರಯಲ್ ಮಾಡಿರ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ಸ್ಥಳ ಗ್ರಾಮದಾಗ ಒಂದಿದು ಕಾರ್ಯಕ್ರಮ ಇಟ್ಕೊಂಡ ಈ ಪ್ರಕಾರವಾಗಿ ಒಂದು ಸ್ಪ್ರೇ ಮಾಡೋದು ಆ ನಂತರ ಆತರದ ರಿಸಲ್ಟ್ ಒಂದು ತಿಂಗಳ ಆದ ನಂತರ ಯಾವ ಪ್ರಕಾರ ಬರ್ತಿತ್ತು, ಯಾವ ಪ್ರಕಾರ ಆತರದ ಒಂದು ಉತ್ಪಾದನೆ ಚಲೋ ಆಗ್ತಿತ್ತು, ಆ ಕೃಷಿಯಿಂದ ಒಂದು ಸಂವಾದ ಇಲ್ಲಿ ನಡೀತು. ಆದ್ರೆ ನಮ್ಮದೊಂದು ವಿಚಾರ, ಆದ್ರೆ ಎಲ್ಲರಿಗೆ ಸರಿ ಅನಿಸಿತೋ ಇಲ್ಲೋ ಆ ವಿಷಯ ಬೇರೆ ಇತ್ತು. ಆದ್ರೆ ಇತರೆ ಪ್ಲೇಸ್ ಏನ್ ಗೊತ್ತಿನ ಅಂದ್ರೆ ಫರ್ಟಿಲೈಸರ್ ಬಹುಶಃ ಸಾವಯವದ ಏನ್ ಗೊತ್ತಿನ ಗೊಬ್ಬರ ಏನೈತಿ ಅದ್ರ ಪ್ರಕಾರ ಅವ್ರ ವಿಚಾರ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ನಾನೊಂದು 10 ಎಕರೆ ಈಗ ಆರ್ಗ್ಯಾನಿಕ್ ಮಾಡಕತ್ತೇನೆ. 4 ಎಕರೆ ಮೊದ್ಲು ಆರ್ಗ್ಯಾನಿಕ್ ಮಾಡಕ್ತಿದ್ದೆ 4 ವರ್ಷದಿಂದ. ಅದು ಈಗ ಚಲೋ ಆಗೈತಿ. ಒಂದು ಸ್ಟಾರ್ಟಿಂಗ್ ಅಷ್ಟು ಇದನ್ನ ಆಗೋದಿಲ್ಲ ಅಂದ್ರೆ ನಮಗೂ ಒಂದ್ ಸ್ವಲ್ಪ ನಾಲೆಜ್ ಇರೋದಿಲ್ಲ ಮತ್ತೆ ಇದನ್ನ ಆಗೋದಿಲ್ಲ. ಆದ್ರೆ ಈಗ ಈ ಸಲ ಒಂದು 4 ವರ್ಷ ಆದ್ಮೇಲೆ ಚಲೋ ಆಗತ್ತೆ.
ಈ ಸಂದರ್ಭದಲ್ಲಿ ಪೂರ್ವ ಭಾಗ ಪಿಕೆಪಿಎಸ್ ಚೇರ್ಮನ್ ಆದ ಚಂದ್ರಕಾಂತ್ ಪಾಟೀಲ್, ಮಹಾದೇವ್ ಬದ್ನಿಕಾಯ್, ಚಾಮು ಬದ್ನಿಕಾಯ್, ಭರತ್ ಬದ್ನಿಕಾಯ್, ಆದಿನಾಥ್ ಅಜ್ಜನ್ನವರ್, ರಾಮು ಬದ್ನಿಕಾಯ್, ಹಾಲಪ್ ನವರ್, ಬಾಳಸಾಹೇಬ್ ಬಾಕಳೆ, ತಮ್ಮಣ್ಣ ಕಮತೆ, ಶಿವಚಂದ್ರ ಯಕ್ಕುಂಡೆ, ಅಪ್ಪಸಾಬ್ ಕುರಬಟ್ಟೆ, ಶಿವಪುತ್ರ ಮರ್ಜಕ್ಕೆ, ಲೋಹಿತ್ ವಸವಾಡೆ, ರಾಮಚಂದ್ರ ರಾಮನ್ ಕಟ್ಟಿ ಮತ್ತು ಸದಲ್ಗಾದ ರೈತ ಬಾಂಧವರು ಉಪಸ್ಥಿತರಿದ್ದರು.